ಈ ಥರದ್ದೊಂದು ಗಾಢವಾದ ಅಭಿಮಾನ ಕನ್ನಡಿಗರಲ್ಲಿ ಬಂದ್ಬಿಟ್ರೆ ಕನ್ನಡಿಗರು ಅನಾಥ ಸ್ಥಿತಿಯನ್ನು ಅನುಭವಿಸ್ತಾ ಇರುವಂಥ ಪ್ರಸ್ತುತ ಸ್ಥಿತಿ ಇದೆಯಲ್ಲ ಅದು ಹೊರಟಾಗುತ್ತೆ ರೀ ಕನ್ನಡವೆಂದರೆ ಬರಿ ನುಡುಗೆಲ್ಲ ಹಿರಿದಿದೆ ಅದರ ಅರ್ಥ ಅಂತೇಳಿ ನಿಸಾರ್ ಅಹಮದ್ ಅವರು ಮಾತಾಡ್ತಾರೆ ನಿಸಾರ್ ಅಹಮದ್ ಅವ್ರ ಮನೆ ಭಾಷೆ ಉರ್ದು ಆಗಿತ್ತು ಆ ಮಣ್ಣಿಗೆ ಹೆಸರಿಟ್ಟಿದ್ದೀವಿ ಅಂತಲ್ಲ ಭೂ ಪ್ರಾಂತ್ಯಕ್ಕೆ ಹೆಸರಿಟ್ಟಿದ್ದೀವಿ ಅಂತಲ್ಲ ಅದನ್ನು ನಾವು ಭಾವನಾತ್ಮಕವಾಗಿ ನೋಡಿ ಅದಕ್ಕೊಂದು ಶಕ್ತಿಯನ್ನು ಆವಾಹಿಸಿ ನೋಡುವಂತಹ ಗುಣ ಕನ್ನಡಿಗರಿಗಿದೆ ಅಂತಂದರೆ ಎಲ್ಲರಿಗೂ ನಮಸ್ಕಾರ ನಾನು ವೆಂಕಟೇಶ್ ಕೆಬಿ ಕನ್ನಡ ಉಪನ್ಯಾಸಕ ವಿದ್ಯಾಶ್ರಮ ಪ್ರಥಮ ದರ್ಜೆ ಕಾಲೇಜು ಮೈಸೂರು ಪ್ರಿಯ ವಿದ್ಯಾರ್ಥಿ ಸ್ನೇಹಿತರೆ ನಾನು ಮೈಸೂರು ವಿಶ್ವವಿದ್ಯಾನಿಲಯಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲನೇ ಚತುರ್ಮಾಸದ ಬಿ ಕಾಮ್ ಮಕ್ಕಳಿಗೆ ಇಟ್ಟಿರುವಂಥ ಕನ್ನಡ ಭಾಷಾ ಪಠ್ಯದಲ್ಲಿ ಬೆನಗಾಲ್ ರಾಮರಾವ್ ಅವರು ಬರೆದಿರುವ ಕನ್ನಡಾಂಬೆಯ ಹಿರಿಮೆ ಅನ್ನುವಂಥ ಪದ್ಯವನ್ನು ಕುರಿತು ಮಾತಾಡೋಣ ಬನ್ನಿ ಮೊದಲು ಬೆನಗಾಲ್ ರಾಮರಾವ್ ಅವರ ಪರಿಚಯವನ್ನು ಮಾಡ್ಕೊಳ್ಳೋಣ ಬೆನಗಾಲ್ ರಾಮರಾವ್ ಅವರು ಬಹುಭಾಷಾ ಕಲಾವಿದರಾಗಿದ್ದ ಬೆನಗಾಲ್ ರಾಮರಾಯರು ಏಪ್ರಿಲ್ ಮೂರು ಸಾವಿರದ ಎಂಟುನೂರ ಎಪ್ಪತ್ತಾರರಂದು ಮಂಗಳೂರಿನಲ್ಲಿ ಜನಿಸಿದರು ಬೆನಗಾಲ್ ರಾಮರಾವ್ ಅವರು ಸಾವಿರದ ಎಂಟುನೂರ ಎಪ್ಪತ್ತಾರರಲ್ಲಿ ಮಂಗಳೂರಿನಲ್ಲಿ ಜನಿಸ್ತಾರೆ ಬಹುಭಾಷಾ ಕಲಾವಿದರಾಗಿದ್ರು ಅಂತ ಅಂದ್ರೆ ಬೇರೆ ಬೇರೆ ಭಾಷೆಗಳಲ್ಲಿ ಅರಿವಿತ್ತು ಇವರಿಗೆ ಪರಿಣಿತಿ ಇತ್ತು ಅಂತೇಳಿ ಮಾತಾಡ್ತಾರೆ ಮತ್ತು ಕಲಾವಿದರು ಕೂಡ ಆಗಿದ್ರು ರಾಮರಾಯರ ಪ್ರಾಥಮಿಕ ಶಿಕ್ಷಣ ಮೂಲ್ಕಿ ಮಂಗಳೂರು ಮತ್ತು ಪುತ್ತೂರಿನಲ್ಲಿ ನೆರವೇರಿತು ಮಂಗಳೂರಿನ ಸರ್ಕಾರಿ ಕಾಲೇಜು ಮತ್ತು ಮದರಾಸಿನ ಪ್ರೆಸಿಡೆನ್ಸಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿ ಸಾವಿರದ ಎಂಟುನೂರ ತೊಂಬತ್ತಾರರಲ್ಲಿ ಬಿ ಎ ಪದವಿಯನ್ನು ಪಡೆಯುತ್ತಾರೆ ಸಾವಿರದ ಎಂಟುನೂರ ತೊಂಬತ್ತ ಆರರಲ್ಲಿ ಇವರು ಬಿ ಅನ್ನು ಮುಗಿಸ್ತಾರೆ ಕನ್ನಡದ ಬಗ್ಗೆ ಅವರಿಗೆ ಅಪಾರ ಒಲವು ಕನ್ನಡದ ಬಗ್ಗೆ ವಿಶೇಷವಾದಂಥ ಪ್ರೀತಿ ಎಲ್ಲರಿಗೂ ಕನ್ನಡಿಗರಿಗೆಲ್ಲರಿಗೂ ಆ ಥರದೊಂದು ಪ್ರೀತಿ ಒಲವು ಇರಲೇಬೇಕು ಪದವಿ ಗಳಿಸಿದ ಅನಂತರ ಮದ್ರಾಸಿನ ಕ್ರಿಶ್ಚಿಯನ್ ಕಾಲೇಜಿನಲ್ಲಿ ಕನ್ನಡ ಪಂಡಿತರಾಗಿ ಸಾವಿರದ ಎಂಟುನೂರ ತೊಂಬತ್ತೇಳರಿಂದ ಸಾವಿರದ ಒಂಬೈನೂರವರೆಗೆ ಕಾರ್ಯನಿರ್ವಹಿಸುತ್ತಾರೆ ನಮ್ಮ ಬೆನಗಲ್ ರಾಮರಾವ್ ಅವರು ಮುಂದಕ್ಕೆ ನೋಡೋಣ ಬನ್ನಿ ಮದ್ರಾಸ್ ವಿಶ್ವವಿದ್ಯಾನಿಲಯದ ಕನ್ನಡ ಮತ್ತು ತೆಲುಗು ಭಾಷೆಗಳನ್ನು ಪ್ರಮುಖ ವಿಷಯವನ್ನಾಗಿ ಆರಿಸಿಕೊಂಡು ಎಂ ಎ ಪದವಿ ಪಡೆಯುತ್ತಾರೆ ಎಂ ಎ ಪದವಿಯನ್ನು ಪಡೀತಾರೆ ಸಾವಿರದ ಒಂಬೈನೂರ ಎರಡರಿಂದ ಮುಂಬೈ ಸರ್ಕಾರದ ಭಾಷಾಂತರ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸ್ತಾರೆ ಬೆನಗಲ್ ರಾಮರಾಯರದು ಬಹುಮುಖ ಪ್ರತಿಭೆ ಅವರಿಗೆ ಹಲವಾರು ಭಾಷೆಗಳಲ್ಲಿ ಪ್ರಾವೀಣ್ಯತೆ ಇತ್ತು ಹಲವಾರು ಭಾಷೆಗಳಲ್ಲಿ ಅಧಿಕಾರಯುತವಾಗಿ ಮಾತನಾಡಬಲ್ಲಂತಹ ಶಕ್ತಿ ಅವರಿಗಿತ್ತು ಆ ಪ್ರತಿಭೆ ಅವರಲ್ಲಿತ್ತು ತೆಲುಗು ಸಂಸ್ಕೃತ ಬಂಗಾಳಿ ಮರಾಠಿ ಭಾಷೆಗಳಲ್ಲಿ ತಮಗಿದ್ದ ಪ್ರಾವೀಣ್ಯತೆಯಿಂದ ಆ ಭಾಷೆಗಳಿಂದ ಅನೇಕ ಕೃತಿಗಳನ್ನು ಕನ್ನಡಕ್ಕೆ ಭಾಷಾಂತರಿಸಿದ ಕೃತಿ ಇವರಿಗೆ ಸಲ್ಲುತ್ತದೆ ಅಂದರೆ ನಮ್ಮ ಬೆನಗಲ್ ರಾಮರಾಯರಿಗೆ ಸಲ್ಲುತ್ತೆ ಅಂತ ಇರಾವತಿ ಚಿಕ್ಕ ಕಥೆಗಳು ಮಹನೀಯರ ಚರಿತ್ರಾಮಾಲೆ ಮೊದಲಾದ ಸ್ವತಂತ್ರ ಕೃತಿಗಳನ್ನು ಪ್ರಕಟಿಸಿದ್ದಾರೆ ಬೆನಗಲ್ ರಾಮರಾಯ ಪಾನ್ಯಂ ಸುಂದರಶಾಸ್ತ್ರಿಯವರ ಒಡಗೋಡಿ ಸಿದ್ಧಪಡಿಸಿದ ಪುರಾಣ ನಾಮ ಚೂಡಾಮಣಿ ಬಹಳ ಅದ್ಭುತವಾದಂತ ಕೃತಿ ಅಂದ್ರೆ ರಾಮಾಯಣ ಕಾಲದಲ್ಲಿ ಮಹಾಭಾರತದ ಕಾಲದಲ್ಲಿ ಇದ್ದಂಥ ಪಾತ್ರಗಳ ವೈಶಿಷ್ಟ್ಯ ಏನು ಅಂತ ಅನ್ಬಿಟ್ಟು ಅವರ ಪೂರ್ವ ಚರಿತ್ರೆಯನ್ನು ಕುರಿತು ಮಾತಾಡುವಂತ ಒಂದು ಅಭೂತಪೂರ್ವವಾದಂತಹ ಕೃತಿ ಪುರಾಣ ನಾಮ ಚೂಡಾಮಣಿ ಅಂತೇಳಿ ಪುರಾಣ ನಾಮ ಚೂಡಾಮಣಿ ಅಂತ ಇದನ್ನ ಅವರು ಸಂಪಾದಿಸ್ತಾರೆ ಅಂತ ಪಾನ್ ಎಂ ಸುಂದರ್ ಶಾಸ್ತ್ರಿ ಅವರ ಸಿದ್ಧಪಡಿಸಿದ ಪುರಾಣ ನಾಮ ಚೂಡಾಮಣಿ ಇಂದಿಗೂ ಒಂದು ಉತ್ಕೃಷ್ಟ ಆಕರ ಗ್ರಂಥ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ನಡೆದ ಹನ್ನೊಂದನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷತೆಯನ್ನು ವಹಿಸಿದ್ರು ಬೆನಗಲ್ ರಾಮರಾವ್ ಪ್ರಸ್ತುತ ಕವನವನ್ನು ಅಂದ್ರೆ ಈಗ ನಾವು ಕನ್ನಡಾಂಬೆ ಹಿರಿಮೆ ಅಂತ ಏನ್ಬಿಟ್ಟು ಮಾತಾಡ್ತಾ ಇದೀವಲ್ಲ ಆ ಕವಿತೆಯನ್ನ ಎಸ್ ಚನ್ನಪ್ಪರವರು ಸಂಪಾದಿಸಿರುವ ಕವಿಗಳು ಕಂಡ ಕರ್ನಾಟಕ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ ಕವಿಗಳು ಕಂಡ ಕರ್ನಾಟಕ ಅನ್ನುವಂತಹ ಕೃತಿಯಿಂದ ಪ್ರಸ್ತುತ ಈ ಕನ್ನಡಾಂಬಿಯ ಹಿರಿಮೆ ಅನ್ನುವಂತಹ ಪದ್ಯವನ್ನ ಆರಿಸಿಕೊಳ್ಳಲಾಗಿದೆ ಮುಂದಕ್ಕೆ ನೋಡೋಣ ಸ್ವಾತಂತ್ರ್ಯ ಪೂರ್ವದಲ್ಲಿ ಅಂದ್ರೆ ಕಾವ್ಯದ ವಸ್ತು ಆಶಯ ಏನ್ ಹೇಳಿ ಕೊರಟಿದೆ ಕನ್ನಡಾಂಬೆಯ ಹಿರಿಮೆ ಅನ್ನುವಂತಹ ಪದ್ಯದ ಮೂಲಕ ಬೆನಗಲ್ ರಾಮರಾವ್ ಅವರು ಕನ್ನಡಿಗರಾದ ನಮಗೆ ಏನಂತ ತಲುಪಿಸೋದು ಕೊಟ್ಟಿದ್ದಾರೆ ಏನ್ ಹೇಳಿಕೊಟ್ಟಿದ್ದಾರೆ ಅಂತ ಹೇಳಿ ಸ್ವಾತಂತ್ರ್ಯ ಪೂರ್ವದಲ್ಲಿ ಕನ್ನಡ ನಾಡಿನ ಸಂಸ್ಕೃತಿ ಸಮಗ್ರ ಭಾರತೀಯ ಸಂಸ್ಕೃತಿಯ ಪ್ರತೀಕವಾಗಿದೆ ಹೌದಲ್ವೇನ್ರಿ ಅದರ ಜೊತೆಗೆ ಈ ಕನ್ನಡ ನಾಡಿನಲ್ಲಿ ಇರುವಂತಹ ಕನ್ನಡಿಗರಿಗೆ ಕನ್ನಡ ಬರಿಯ ಭಾಷೆ ಮಾತ್ರವಲ್ಲ ಸರ್ವಸ್ವವೂ ಆಗಿದೆ ಕೇವಲ ಸಂಪರ್ಕ ಮಾಧ್ಯಮವಾಗಿ ಮಾತ್ರ ಉಳಿದಿಲ್ಲ ಕನ್ನಡ ಭಾಷೆಯ ಕನ್ನಡಿಗರಿಗೆ ಅದು ದೈವವೂ ಕೂಡ ಆಗಿದೆ ಅಂತ ಹೇಳ್ತಾರೆ ಜೀವಿಗಳಿಗೆ ಜೀವ ನೀಡುವಂತ ತಾಯಿ ಹೇಗೋ ಹಾಗೆ ಆ ಜೀವಗಳನ್ನು ಪೋಷಿಸಿ ಪೊರೆಯಲಿಕ್ಕೆ ಕಾರಣೀಭೂತವಾದಂತಹ ಧನ ಧಾನ್ಯ ಮಾತ್ರವೇ ಅಲ್ಲ ಜೀವಿಗೆ ಆಶ್ರಯವನ್ನು ನೀಡುವಂತಹ ಮನೆ ಮಾನ್ಯ ಜೊತೆಗೆ ಪಂಚೇಂದ್ರಿಯಗಳಲ್ಲಿ ವ್ಯಕ್ತಿಯ ಸರ್ವತೋಮುಖ ಹೇಳಿಕೆಗೆ ಕಾರಣವಾದ ಕಣ್ಣು ಕಿವಿ ಮೂಗು ಬಾಯಿಯಾಗಿದೆ ಕನ್ನಡ ಅಂತಂದ್ಬಿಟ್ಟು ಮಾತಾಡ್ತಾ ಇರೋದು ಮನುಷ್ಯನಿಗೆ ಒಂದು ಭಾಷೆ ಕಣ್ಣು ಕಿವಿ ಬಾಯಿ ಹೇಗಾಗುತ್ತೆ ಅನ್ನುವಂಥ ವಿಚಾರ ನಾನು ಮುಂದೆ ಮಾತಾಡ್ತೇನೆ ಮುಂದುವರೆದು ಅವರಲ್ಲಿ ಹೇಳ್ತಾ ಇರೋದು ಮುಂದುವರೆದು ಕನ್ನಡ ಸವಿಯಾದ ಮಾತು ಮನ್ನಣೆಗೆ ಕಾರಣವಾದಂತಹ ಕನ್ನಡ ಸರಸ್ವತಿ ದೇವಿ ಬಯಸಿದ್ದನ್ನು ಕೊಡುವ ಕಲ್ಪವೃಕ್ಷ ಕನ್ನಡ ಭಾಷೆ ಶ್ರೇಷ್ಠವಾದಂತಹ ಚರಿತೆ ಪರಿಶುದ್ಧವಾದ ಗಂಗೆಗೆ ಸರಿಸಮಾನವಾದುದು ಕನ್ನಡದ ಕಂಪು ನರುಗಂಪನ್ನು ಸೂಸುವಂಥದ್ದು ಸುವಾಸನೆಯನ್ನು ಕೊಡುವಂಥದ್ದು ಅಂತ ಕವಿಗೆ ಕನ್ನಡಕ್ಕೆ ದೊರೆಯುವಂತಹ ಸನ್ಮಾನ ನನಗೆ ದೊರೆಯುವಂಥ ವರಮಾನ ಅಂತ ಹೇಳ್ತಾರೆ ಎಷ್ಟು ಸೊಗಸಾಗಿದೆ ನೋಡಿ ಕನ್ನಡಿಗರಿಗೆ ಸ್ವತಂತ್ರವೇ ಶ್ರೇಷ್ಠವಾದಂತಹ ಕನ್ನಡಿಗರಿಗೆ ಸ್ವತಂತ್ರವೇ ಶ್ರೇಷ್ಠವಾದಂತಹ ಮಂತ್ರ ಕನ್ನಡ ಭಾಷೆಯ ಕೀರ್ತಿ ನನ್ನ ಮನಸ್ಸಿಗೆ ಸ್ಫೂರ್ತಿ ಕನ್ನಡಿಗರ ಒಗ್ಗಟ್ಟು ಕವಿಗೆ ಅದೇ ಕಳಶಪ್ರಾಯವಾಗಿದೆ ಕನ್ನಡಿಗರು ಎಲ್ಲರೂ ಒಂದಾಗಿರೋದಿದೆಯಲ್ಲ ಅದು ಕವಿಗೆ ಅದೇ ಕಳಶಪ್ರಾಯವಾಗಿದೆ ಅಂತ ಅನ್ಬಿಟ್ಟು ಮಾತಾಡ್ತಾ ಇರೋದು ಮುಂದ್ ಕನ್ನಡದ ಮಣ್ಣು ಬರಿಯ ಮಣ್ಣಲ್ಲ ಕನ್ನಡದ ಮಣ್ಣು ಬರಿಯ ಮಣ್ಣಲ್ಲ ಇದನ್ನ ಕುವೆಂಪು ಅವರು ಹೇಳ್ತಾರೆ ಹೊನ್ನಾಗಿದೆ ಮಾತಾಡ್ತಾರೆ ಬರೀ ಮಣ್ಣಲ್ಲ ರೀ ಅದು ಚಿನ್ನ ಅಂತ ಹೇಳ್ತಾ ಇರೋದು ಕನ್ನಡ ನಾಡು ಶುದ್ಧ ಜಲಸುಧೆಯಿಂದ ತುಂಬಿದೆ ಫಲವತ್ತಾದ ಮಣ್ಣು ಹೊಂದಿದೆ ಈ ನೆಲದಲ್ಲಿನ ಹೂ ಗಿಡಗಳು ಎನ್ನ ದೇಹಕ್ಕೆ ಆಭರಣಗಳು ಕನ್ನಡ ನಾಡಿನಲ್ಲಿ ಇರುವಂತಹ ಪಕ್ಷಿಗಳು ಪಶು ಪಕ್ಷಿಗಳು ಚೆಲುವಿಗೆ ಸಾಕ್ಷಿಯಾಗಿರುವಂತವು ಕನ್ನಡಿಗರ ಜಯ ಕೃಷ್ಣನ ಆಶ್ರಯವಾದದ್ದಾಗಿದೆ ಕನ್ನಡಿಗರ ಜಯ ಅನ್ನುವಂಥದ್ದು ಕೃಷ್ಣನ ಆಶ್ರಯವಾಗಿದೆ ಅಂದ್ರೆ ಕೃಷ್ಣನ ಆಶೀರ್ವಾದದಿಂದ ಕೂಡಿದ್ದಾಗಿದೆ ಅಂತ ಹೇಳ್ತಾ ಇರೋದು ಕನ್ನಡ ನಾಡಿನ ಜನಸಮೂಹ ಏನ ತೋಳಿನ ಶಕ್ತಿಯಾಗಿದೆ ಕನ್ನಡ ನಾಡಿನ ಜನರು ಶಕ್ತಿಯುತವಾಗಿದ್ರೆ ನನ್ನ ಶಕ್ತಿ ಅಂತ ಅನ್ಬಿಟ್ಟು ಕವಿ ಮಾತಾಡ್ತಾ ಇರೋದು ಕನ್ನಡಾಂಬೆಯ ಮುಕ್ತಿ ರಾಮನ ಶಕ್ತಿಯಾಗಿದೆ ಕನ್ನಡಾಂಬಿಯ ಮುಕ್ತಿ ಅದು ರಾಮನ ಶಕ್ತಿಯಾಗಿದೆ ರಾಮನ ಶ್ರೇಷ್ ಶ್ರೇಷ್ಠತೆಯಾಗಿದೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು ಶ್ರೇಷ್ಠನಾದಂಥ ರಾಮನ ಶಕ್ತಿಯಾಗಿದೆ ಕನ್ನಡಾಂಬಿಯ ಮುಕ್ತಿ ಅಂತ ಇನ್ನೊಬ್ಬರ ಹಂಗಿನಲ್ಲಿದ್ದ ಸನ್ನಿವೇಶ ಕವಿಗೆ ಕಾಡಿದೆ ಇನ್ನೊಬ್ಬರ ಹಂಗಿನಲ್ಲಿದ್ದಂಥ ಸನ್ನಿವೇಶ ಇದೆಯಲ್ಲ ನಾವು ಬೇರೆಯವರಿಗೆ ಅಡಿಯಾಳಾಗಿದ್ವಿ ಅದ್ಮೇಲೆ ಸ್ವತಂತ್ರ ಆದ ಮೇಲೆ ಕನ್ನಡ ಭಾಷೆಯ ಮಹತ್ವ ಏನು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು ವಿದೇಶಿ ಆಳ್ವಿಕೆಯಲ್ಲಿದ್ದ ಕನ್ನಡಿಗರ ಕನ್ನಡ ನಾಡಿನ ನೆಲ ಜಲ ಹಿರಿಮೆ ಗರಿಮೆಗಳ ಸಾರುವ ಕವಿತೆ ಇದಾಗಿದೆ ಅಂತ ಅನ್ಬಿಟ್ಟು ಬಹಳ ಸೊತ್ಸ ಹೇಳ್ತಾ ಇರೋದು ಕನ್ನಡ ನಾಡಿನ ನೆಲ ಜಲ ಹಿರಿಮೆ ಗರಿಮೆಗಳ ಸಾರುವ ಕವಿತೆ ಇದಾಗಿದೆ ನಮ್ಮ ಕನ್ನಡಾಂಬೆಯ ಹಿರಿಮೆ ಅನ್ನುವಂಥ ಈ ಪ್ರಸ್ತುತ ಪದ್ಯ ಮುಂದ್ ಕನ್ನಡಾಂಬೆಯ ಹಿರಿಮೆ ಪದ್ಯವನ್ನು ಓದ್ಬಿಡ್ತೀನಿ ನಾನು ಎಷ್ಟು ಸೊಗಸಾಗಿ ಕವಿ ರಚನೆ ಮಾಡಿದ್ದಾರೆ ಇದು ಕನ್ನಡವನ್ನು ನನಗೆ ಅನ್ಯ ಜೀವನವಿಲ್ಲ ಕನ್ನಡವೇ ಎನ್ನುಸಿರು ಪೆತ್ತನ್ನ ತಾಯಿ ಕನ್ನಡವೇ ಧನ ಧಾನ್ಯ ಕನ್ನಡವೇ ಮನೆ ಮಾನ್ಯ ಕನ್ನಡವೇ ಎನಗಾಯ್ತು ಕಣ್ಣು ಕಿವಿ ಬಾಯಿ ಕನ್ನಡದ ಸವಿ ಮಾತು ಮನ್ನಣೆಯ ಪಳಮಾತು ಕನ್ನಡ ಸರಸ್ವತಿಯು ನವಕಲ್ಪಲತೆಯು ಕನ್ನಡದ ವರಚರಿತೆ ವಿಮಲಾ ಗಂಗ ಸರಿತೆ ಕನ್ನಡದ ಸಿರಿಪೆಂಪು ಎನಗೆ ನರುಗಂಪು ಕನ್ನಡದ ಸನ್ಮಾನವೆನಗದುವೆ ವರಮಾನ ಕನ್ನಡಿಗರ ಸ್ವತಂತ್ರವದೆ ಪರಮ ಮಂತ್ರ ಕನ್ನಡದ ಕೀರ್ತಿಯನ್ನ ಚಿತ್ತದ ಸ್ಫೂರ್ತಿ ಕನ್ನಡದ ಒಗ್ಗೂಟ ಒಗ್ಗೂಟ ವೆನಗದ ಕಿರೀಟ ಕನ್ನಡದ ಹೊಲಮಣ್ಣು ಎನಗೆ ನವನಿದೆ ಹೊನ್ನು ಕನ್ನಡದ ತಿಳಿಜಲವು ಸುದಯ ಪಲ್ವಲವು ಕನ್ನಡದ ಹೂಗಿಡವು ಎನ್ನೊಡಲಿಗದೆ ತೊಡವು ಕನ್ನಡದ ಪಶುಪಕ್ಷಿ ಪಕ್ಷಿ ಚಲಿವಿಗದ ಸಾಕ್ಷಿ ಕನ್ನಡಿಗರ ಅತಿಶಯವು ಭುವನೇಶ್ವರಿಯ ದಯವು ಕನ್ನಡಿಗರಿಗೆ ಜಯವು ಕೃಷ್ಣನಾಶ್ರಯವು ಕನ್ನಡದ ಜನಕುಲವು ಎನ್ನ ತೋಳಿಗೆ ಬಲವು ಕನ್ನಡಾಂಬೆಯ ಮುಕ್ತಿ ರಾಮನುತೆ ಶಕ್ತಿ ಅಂತೇಳಿ ಬಹಳ ಅದ್ಭುತವಾದಂಥ ಪದ್ಯವನ್ನು ರಚನೆ ಮಾಡಿದರೆ ಬನ್ನಿ ಈ ಪದ್ಯದ ಪ್ರತಿಸಾಲನ್ನು ಕೂಡ ವಿವರವಾಗಿ ಮಾತನಾಡ್ತಾ ಹೋಗೋಣ ಏನ್ ಹೇಳಿಕ್ ಪ್ರಯತ್ನಿಸ್ತಾ ಇದ್ದಾರೆ ಬೆನಗಲ್ ರಾಮರಾವ್ ಅವರು ಅಂತ ಕನ್ನಡವನ್ನು ಉಳಿದೆ ನನಗೆ ಅನ್ಯ ಜೀವನವಿಲ್ಲ ಕನ್ನಡವೇ ಎನ್ನುಸಿರು ಪೆತ್ತನ್ನ ತಾಯಿ ಕನ್ನಡವೇ ಧನ ಕನ್ನಡವೇ ಮನೆ ಮಾನ್ಯ ಕನ್ನಡವೇ ಏನಾಗಾಯಿತು ಕಣ್ಣು ಕಿವಿ ಬಾಯಿ ಅಂತ ಅನ್ಬಿಟ್ಟು ಮಾತಾಡ್ತಾ ಇದ್ದಾರೆ ಮೊದಲ ಈ ನಾಲ್ಕು ಸಾಲುಗಳಲ್ಲಿ ಕನ್ನಡವನ್ನು ಉಳಿದನಿಗೆ ಅನ್ಯ ಜೀವನವಿಲ್ಲ ಕನ್ನಡವನ್ನ ಬಿಟ್ಟರೆ ನನಗೆ ಬೇರೆ ಜೀವನ ಇಲ್ಲ ರೀ ಪ್ರತಿಯೊಬ್ಬ ಕನ್ನಡಿಗನಲ್ಲಿರುವಂತಹ ಮಾತನ್ನ ಬೆನಗಲ್ ರಾಮರಾವ್ ಅವರು ಪ್ರತಿನಿಧಿಸ್ತಾ ಇದ್ದಾರೆ ಈ ಸಾಲುಗಳ ಮೂಲಕ ಅಷ್ಟೇ ಕನ್ನಡವನ್ನು ಉಳಿದ ನನಗೆ ಅನ್ಯ ಜೀವನವಿಲ್ಲ ಕನ್ನಡವನ್ನ ಬಿಟ್ಟರೆ ನನಗೆ ಬೇರೆ ಜೀವನ ಇಲ್ಲ ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ಾಯ್ತಾ ಕನ್ನಡವನ್ನು ನೀನು ಪ್ರೀತಿಸಿದರೆ ಕನ್ನಡ ನಿನ್ನನ್ನು ಪ್ರೀತಿಸುತ್ತದೆ ಅಂತ ಅನ್ಬಿಟ್ಟು ಕುವೆಂಪು ಅವರು ಹೇಳ್ತಾರೆ ಕನ್ನಡಕ್ಕೆ ಹೋರಾಡು ಕನ್ನಡದ ಕಂದ ಕನ್ನಡವ ಕಾಪಾಡು ನನ್ನ ಆನಂದ ಎಷ್ಟು ಸೊಗಸಾಗಿದೆ ಜೋಗುಳದ ಅರಕೆ ಇದು ಮರೆಯದಿರು ಚಿನ್ನ ಮರತೆಯಾದರೆ ಮರತಂತೆ ನನ್ನ ಅಂತ ಕುವೆಂಪು ಅವ್ರು ಹೇಳೋದು ಜಯ ಭಾರತ ಜನನಿಯ ತನುಜಾತೆ ಜಯ ಹೇ ಕರ್ನಾಟಕ ಮಾತೆ ಅಂತೇಳಿ ಕನ್ನಡದ ಬಗ್ಗೆ ಅತ್ಯಂತ ಪ್ರೀತಿಯಿಂದ ಕುವೆಂಪು ಅವರು ಮಾತಾಡ್ತಾರೆ ಇಲ್ಲೂ ಅಷ್ಟೇ ಕನ್ನಡವನ್ನ ಉಳಿದ ನನಗೆ ಅನ್ಯ ಜೀವನವಿಲ್ಲ ಕನ್ನಡವನ್ನ ಬಿಟ್ಟರೆ ನನಗೆ ಬೇರೆ ಜೀವನ ಇಲ್ಲ ರೀ ಕನ್ನಡನೇ ಜೀವನ ಅಂತ ಕನ್ನಡವನ್ನೇ ಉಸಿರಾಡ್ತೀನಿ ನಾನು ಅಂತ ಹೇಳ್ತಾ ಇದ್ದು ಕನ್ನಡವೇ ಎನ್ನು ಉಸಿರು ಯಾಕೆಂದ್ರೆ ಕನ್ನಡ ಉಸಿರು ಅಂತ ಅನ್ಬಿಟ್ಟು ಹೇಳ್ತಾ ಇರೋದು ಪೆತ್ತನ್ನ ತಾಯಿ ಎತ್ತ ತಾಯಿ ಜನ್ಮ ಕಟ್ಟವಳು ಅಂತ ಅನ್ಬಿಟ್ಟು ನಾನು ಕಣ್ಣು ಬಿಟ್ಟಾಗ ಇದೇ ಪ್ರದೇಶದಲ್ಲಿ ಇದೇ ಊರು ಅಂತ ಅರ್ಥ ಹೇಳ್ತಾ ಇರೋದು ಈ ತರದ್ದೊಂದು ಗಾಢವಾದ ಅಭಿಮಾನ ಕನ್ನಡಿಗರಲ್ಲಿ ಬಂದ್ಬಿಟ್ರೆ ಕನ್ನಡಿಗರು ಅನಾಥ ಸ್ಥಿತಿಯನ್ನು ಅನುಭವಿಸ್ತಾ ಇರುವಂತ ಪ್ರಸ್ತುತ ಸ್ಥಿತಿ ಇದೆಯಲ್ಲ ಅದು ಹೊರಟಾಗುತ್ತೆ ರೀ ಈ ತರದೊಂದು ಅಭಿಮಾನ ಇರ್ಬೇಕು ಎಲ್ಲಿ ಅಭಿಮಾನ ಶೂನ್ಯತೆ ಇರುತ್ತೋ ಅಲ್ಲಿ ಕನ್ನಡಿಗರಿಗೆ ಈ ಬಲ ಇರೋದಿಲ್ಲ ಒಲವು ಇರಬೇಕು ಮೊದಲು ಅಂತ ಹೇಳ್ತಾ ಇರೋದು ಕನ್ನಡಿಗರು ಮೊದಲು ಕನ್ನಡಿಗರಾಗಬೇಕು ಅಂತೇಳಿ ಹಾಮ ನಾಯಕರು ಮಾತಾಡೋದು ಈ ದೃಷ್ಟಿಯಿಂದಲೇ ಅಂತ ಅನ್ನಿಸ್ತದೆ ಕನ್ನಡವೇ ಎನ್ನಿಸಿರು ಪೆತ್ತನ್ನ ತಾಯಿ ಕನ್ನಡ ನನಗೆ ತಾಯಿ ಇದ್ದಾಗೆ ಎತ್ತ ತಾಯಿ ಇದ್ದಾಗೆ ಅಂತ ಅನ್ಬಿಟ್ಟು ಹೇಳ್ತಾ ಇರೋದು ಕನ್ನಡವೇ ಧನ ಧಾನ್ಯ ಕನ್ನಡವೇ ಧನ ಧಾನ್ಯ ನನ್ನ ಸಿರಿ ಸಂಪತ್ತು ಎಲ್ಲವೂ ಕೂಡ ಕನ್ನಡವೇ ಆಗಿದೆ ಬೇರೆ ಇನ್ಯಾಕೆ ಬೇಕು ಅಂತ ಹೇಳ್ತಾ ಇರೋದು ನೋಡಿ ಈಗ ಅನೇಕರು ಮಾತಾಡ್ತಾ ಇದ್ದಾರೆ ಕನ್ನಡವನ್ನ ಅನ್ನದ ಭಾಷೆಯಾಗಿ ಮಾಡಿ ಆಗ ಅದು ಉಳ್ಕೊಳತ್ತೆ ಅಂತ ಮಾತಾಡ್ತಾ ಇದ್ದಾರೆ ಬಹಳ ನೋವಿನ ಸಂಗತಿ ಇದು ಅದು ಇರಬಹುದು ಒಂದು ಆಯಾಮದಲ್ಲಿ ಒಂದು ದೃಷ್ಟಿಕೋನದಲ್ಲಿ ಕನ್ನಡ ಭಾಷೆಯನ್ನ ಅನ್ನದ ಭಾಷೆಯಾಗಿ ಮಾಡ್ಕೊಂಡ್ರೆ ಆ ಭಾಷೆ ಉಳ್ಕೊಳ್ಲಿಕ್ಕೆ ಸಾಧ್ಯ ಇದೆ ಅಂತೇಳಿ ವಿದ್ವಾಂಸರು ತಜ್ಞರು ಮಾತಾಡ್ತಾ ಇರುವಂತ ಮಾತನ್ನ ಒಪ್ಪೋದಾದ್ರೂ ಕೂಡ ಒಂದು ಭಾಷೆಯನ್ನ ಪ್ರೀತಿಸಬೇಕು ಅಂತಂದಾಗ ಈ ರೀತಿಯ ವ್ಯವಹಾರಿಕವಾದಂತ ಮಾನದಂಡ ಇದೆಯಲ್ಲ ಅದು ಅವಿವೇಕ ಅನ್ಸಲ್ವೇನ್ರಿ ಅಮ್ಮನನ್ನ ಪ್ರೀತಿಸೋದಕ್ಕೆ ನಮ್ಮನ್ಗೆ ಏನಾದ್ರು ಸೇವೆ ಮಾಡಿದ್ರೆ ಮಾತ್ರ ಪ್ರೀತಿಸ್ಬೇಕು ಇದೆಯಾ ಅಮ್ಮನನ್ನ ಪ್ರೀತಿಸೋದಕ್ಕೆ ವ್ಯವಹಾರಿಕ ಭಾಷೆ ಬೇಡಾರಿ ವ್ಯವಹಾರಿಕ ದೃಷ್ಟಿಕೋನ ಬೇಡಾರಿ ಅಂತಃಕರಣದಲ್ಲಿ ಜಾಗೃತವಾಗಬೇಕು ಅಂತಃಕರಣ ಸ್ಫುರಸ್ಬೇಕು ಅಂತ ಅಂತರಂಗದಿಂದ ಅದು ಸ್ಪುರಿಸ್ದಾಗ ಮಾತ್ರ ಯಾವುದೋ ಕಾರಣಕ್ಕಾಗಿ ಯಾರಿಂದಲೋ ಕೂಡ ಅದು ನಮ್ಗೆ ಒತ್ತಾಯ ಪೂರ್ವಕವಾಗಿ ಬರಬಾರ್ದು ಅದನ್ನೇ ಹಾಮ ನಾಯಕರು ಮಾತಾಡ್ತಾ ಇರೋದು ಏನು ಅಂತಂದ್ರೆ ಕನ್ನಡದ ಪ್ರೀತಿ ನನಗೆ ಯಾವ್ದೋ ಒತ್ತಾಯದಿಂದಲೋ ಯಾವ್ದೋ ಸಂದರ್ಭದಿಂದಲೋ ಪ್ರೇರಿತವಾದದ್ದಲ್ಲ ನನಗೆ ಅಂತ ಹೇಳ್ತಾ ಇರೋದು ಅವ್ರು ಹೇಳ್ತಾರೆ ಪ್ರೌಢಶಾಲೆಗಳಲ್ಲಿ ಕನ್ನಡ ಪಠ್ಯಪುಸ್ತಕಗಳಲ್ಲಿ ಕುವೆಂಪು ಮಾಸ್ತಿ ಶ್ರೀ ಅವರ ಪದ್ಯಗಳನ್ನ ಓದ್ತಾ ಇರ್ಬೇಕಾದ್ರೆ ಕನ್ನಡದ ಪ್ರೀತಿ ನನಗೆ ಮಿಂಚಿತು ಒಳಿತು ಸ್ಪೃಸ್ತು ಅಂತ ಮಾತಾಡ್ತಾ ಇದ್ದಾರೆ ಆ ಥರದ್ದೊಂದು ಪ್ರೇಮ ಸಹಜವಾಗೇ ಬರಲಿಲ್ಲ ಅಂತಂದ್ರೆ ಕನ್ನಡವನ್ನು ಉಳಿಸ್ಕೊಳಕ ಸಾಧ್ಯ ಆಗುತ್ತೆ ಅದನ್ನೇ ಮಾತಾಡ್ತಾ ಇರೋದು ಕನ್ನಡವೇ ಧನ ಧಾನ್ಯ ಅಂತ ಮಾತಾಡ್ತಾ ಇರೋದು ಹೌದು ನನಗೆ ಅದೇ ಸಿರಿ ಸಂಪತ್ತು ಅಂತ ಅಂದ್ಬಿಟ್ಟು ಕನ್ನಡಕ್ಕೋಸ್ಕರ ಏನು ಬೇಕಾದ್ರೂ ತ್ಯಾಗಕ್ಕೆ ನಾನು ಸಿದ್ಧ ಇದ್ದೀನಿ ಅಂತ ಹೇಳ್ಬೇಕೆ ಹೊರತು ಯಾವುದೋ ಕ್ಷುಲ್ಲಕವಾದದ್ದಕ್ಕೆ ಕನ್ನಡವನ್ನೇ ತ್ಯಾಗ ಮಾಡ್ತೀನಿ ಅನ್ನುವಂಥ ಅವಿವೇಕ ಇದೆಯಲ್ಲ ಅದು ಹೋಗ್ಬೇಕು ಅಂತ ಕನ್ನಡವೇ ಮನೆ ಮಾನ್ಯ ಕನ್ನಡವೇ ಏನಾಗಾಯ್ತು ಕಣ್ಣು ಕಿವಿ ಬಾಯಿ ಎಷ್ಟು ಸೊಗಸಾಗಿ ಹೇಳ್ತಾ ಇದಾರೆ ಕನ್ನಡವೇ ಏನಾಗಾಯ್ತು ಕಣ್ಣು ಕಿವಿ ಬಾಯಿ ಕನ್ನಡವನ್ನ ನೋಡೋದು ನಾವು ಕಣ್ಣಿನಿಂದ ನನಗೆ ಪೂರ್ತಿ ಏನ್ ನೋಡಿದ್ರು ಕೂಡ ಕನ್ನಡ ಮಯವಾಗಿದೆ ಅಂತ ಹೇಳ್ತಾರೆ ಈಗ ಕನ್ನಡ ಮಾಯ ಆಗೋಗಿದೆ ಕನ್ನಡ ಮಯ ಆಗೋಗಿಲ್ಲ ಅದು ನೋಡಿ ಎಷ್ಟು ಸೊಗಸಾಗಿ ಹೇಳ್ತಾ ಇದ್ದಾರೆ ಇವರು ನಾನು ಕಾಣೋದು ಕನ್ನಡವನ್ನೇ ನಾನು ಕಾಣೋದು ಕನ್ನಡವನ್ನೇ ಕೇಳೋದು ಕನ್ನಡವನ್ನೇ ಹಾಡೋದು ಕನ್ನಡವನ್ನೇ ಅಂತ ಎಷ್ಟು ಸೊಗಸಾಗಿದೆ ನಮ್ಮ ಜಿ ಪಿ ರಾಜರತ್ನಂ ಮಾತಾಡ್ತಾರೆ ಕನ್ನಡದ ಪ್ರೇಮ ಎಷ್ಟೊಂದು ಉತ್ಕಟವಾಗಿ ಅವರು ವ್ಯಕ್ತಪಡಿಸ್ತಾರೆ ಅಂತಂದ್ರೆ ನರ್ಕ ಕೆಲ್ಸಿ ನಾಲ್ಗೆ ಸಿಳ್ಸಿ ಬಾಯ್ವಾಲ್ ವಾಲ್ಸ ಮೂಗ್ನಲ್ ಕನ್ನಡ ಮಾತನಾಡ್ತೀನಿ ಮನ್ಸ ನೀ ಕಾಣೆ ಅಂತ ಎಂಡ ಎಂಟಿ ಕನ್ನಡ ಪದಗಳು ಅಂದ್ರೆ ರತ್ನಂಗ್ ಪ್ರಾಣ ಬುಂಡೆ ನೆತ್ತಿ ಕುಡಿದ್ಬಿಟ್ಟ ಅಂದ್ರೆ ತಕ್ಕೋ ಪದಗಳು ಬಾಣ ಅಂತ ಎಂಡ ಎಂಟಿ ಕನ್ನಡ ಪದಗಳು ಅಂದ್ರೆ ರತ್ನಂಗ ಪ್ರಾಣ ಅಂತ ಪ್ರಾಣಕ್ಕಿಂತ ಹೆಚ್ಚು ಹೋ ಅಂತ ಹೇಳ್ತಾ ಇರೋದು ಕನ್ನಡ ಭಾಷೆ ಅಂತ ಆ ರೀತಿ ಪ್ರೀತಿಸ್ಬೇಕು ರೀ ಅಲ್ವಾ ಕನ್ನಡ ಭಾಷೆನ ಆಗಿ ಪ್ರೀತಿಸ್ಬೇಕು ಯಾರೋ ಒಬ್ಬ ಮಹಾನುಭಾವ ಕವಿ ಮಾತಾಡ್ತಾರೆ ಹೇಗೆ ನಾನು ಸಾಯುವ ಕಾಲದಲ್ಲಿ ಶ್ರೀ ಕೃಷ್ಣ ಪರಮಾತ್ಮನ ಹೆಸರನ್ನ ತೆಗೆದುಕೊತೇನೋ ಹಾಗೆ ನಾನು ಸಾಯುವ ಕಾಲದಲ್ಲಿ ನನ್ನ ನಾಲಿಗೆ ಕನ್ನಡ ಕನ್ನಡ ಅನ್ನುತ್ತಲೇ ಸಾಯುತ್ತದೆ ಅಂತ ಅನ್ಬಿಟ್ಟು ಹೇಳ್ತಾರಲ್ಲ ಇನ್ನೆಂಥ ಉತ್ಕಟವಾದಂತ ಪ್ರೇಮ ಅದನ್ನೇ ಹೇಳ್ತಾ ಇರೋದು ನೋಡಿ ಕನ್ನಡವೇ ಏನಾಗಾಯ್ತು ಕಣ್ಣು ಕಿವಿ ಬಾಯಿ ಅಂತ ಅನ್ಬಿಟ್ಟು ಮಾತಾಡ್ತಾ ಇರೋದು ಈ ಥರದ್ದೇ ಒಂದು ಪ್ರೇಮವನ್ನ ನೀವು ಈ ಪದ್ಯವನ್ನು ಓದೋದ್ರ ಮೂಲಕ ಬೆಳೆಸ್ಕೊಂಡಿದ್ದೆ ಆದ್ರೆ ಕನ್ನಡಿಗರು ಕರ್ನಾಟಕದಲ್ಲಿ ಅನಾಥರ ಅಲ್ಲ ಅನ್ನುವಂತ ಭಾವ ಸದಾ ಕಾಲಕ್ಕೂ ಉಳಿಯುತ್ತೆ ಅಂತ ಮುಂದಕ್ಕೆ ನೋಡೋಣ ಏನ್ ಹೇಳ್ತಾರೆ ಬೆನಗಲ್ ರಾಮರಾವ್ ಕನ್ನಡದ ಸವಿ ಮಾತು ಮನ್ನಣೆಯ ಪಳಮಾತು ಕನ್ನಡ ಸರಸ್ವತಿಯು ನವಕಲ್ಪಲತೆಯು ಕನ್ನಡದ ವರಚರಿತೆ ವಿಮಲಾ ಸರಿತೆ ಕನ್ನಡದ ಸಿರಿಪೆಂಪು ಎನಗೆ ನರುಗಂಪು ಅಂತ ಕನ್ನಡ ಭಾಷೆ ಶ್ರೇಷ್ಠತೆಯನ್ನ ಕುರಿತು ಮಾತಾಡ್ತಾ ಇರೋದು ಆ ನೆಲೆಯಲ್ಲೇ ಕರ್ನಾಟಕದ ಶ್ರೇಷ್ಠತೆಯನ್ನ ಕುರಿತು ಮಾತಾಡ್ತಾ ಇರೋದು ಕನ್ನಡ ತಾಯಿ ಭುವನೇಶ್ವರಿಯ ಶ್ರೇಷ್ಠತೆಯನ್ನು ಕುರಿತು ಮಾತಾಡ್ತಾ ಇರುವಂತ ಸಾಲುಗಳು ಇವು ಕನ್ನಡ ಭಾಷೆ ನೋಡಿ ಕನ್ನಡದ ಸವಿ ಮಾತು ಮನ್ನಣೆಯ ಪಳ ಮಾತು ಎಂತ ಅದ್ಭುತವಾಗಿ ಮಾತಾಡ್ತಾ ಇದ್ದಾರೆ ಶ್ರೇಷ್ಠವಾದಂತ ಮಾತು ಭಾಷೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು ಶ್ರೇಷ್ಠವಾದಂಥ ಮಾತು ಆಯಿತಾ ಇದೊಂದು ಸತ್ವಭರಿತವಾದಂಥ ಭಾಷೆ ಮಾತು ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು ಕನ್ನಡದ ಸವಿ ಮಾತು ಮನ್ನಣೆಯ ಪಳಮಾತು ಕನ್ನಡವೆಂದರೆ ಬರಿ ನುಡಿಗೆ ಎಲ್ಲ ಹಿರಿದಿದೆ ಅದರ ಅರ್ಥ ಅಂತೇಳಿ ನಿಸಾರ್ ಅಹಮದ್ ಅವರು ಮಾತಾಡ್ತಾರೆ ನಿಸಾರ್ ಅಹಮದ್ ಅವ್ರ ಮನೆ ಭಾಷೆ ಉರ್ದು ಆಗಿತ್ತು ಅವರು ಅನುಸರಿಸ್ತಾ ಇದ್ದಿದ್ದಂಥ ಮತ ಇಸ್ಲಾಂ ಮತವಾಗಿತ್ತು ಹಾಗಿದ್ದಾಗೇನು ಕೂಡ ಕನ್ನಡದ ಮೇಲೆ ಎಂತ ಅಭೂತಪೂರ್ವವಾದಂತ ಪ್ರೇಮ ಇಟ್ಕೊಂಡಿದ್ರು ನೋಡಿ ಅವಿಚ್ಛಿನ್ನವಾದಂಥ ಪ್ರೇಮ ಅದರಲ್ಲಿ ಎರಡು ಮಾತಿಲ್ಲ ನಿಸಾರ್ ಅಹಮದ್ ಅವರು ಬದುಕಿದ್ದು ಉಸಿರಾಡ್ತಾ ಇದ್ದಿದ್ದು ಎಲ್ಲವೂ ಕೂಡ ಕನ್ನಡದಲ್ಲೇ ಅದರಲ್ಲಿ ಯಾವ ವಿವಾದವೂ ಇಲ್ಲ ಅದನ್ನು ಎಲ್ಲರೂ ಒಪ್ಕೊಳ್ಳೇಬೇಕು ಆಮೇಲೆ ಕನ್ನಡದ ಭಾವಗೀತೆಯ ಸಂದರ್ಭದಲ್ಲಿ ಬಹಳ ದೊಡ್ಡ ಹೆಸರು ಬಹಳ ದೊಡ್ಡ ಕೊಡುಗೆಯನ್ನು ಕನ್ನಡ ತಾಯಿಗೆ ಕೊಟ್ಟು ಹೋಗಿದ್ದಾರೆ ಅವರನ್ನು ಯಾವ ಕಾಲಕ್ಕೂ ನಾವು ಸ್ಮರಿಸಲೇಬೇಕು ನಿಸಾರ್ ಅಹಮದ್ ಅವರು ಕನ್ನಡದ ಸವಿ ಮಾತು ಮನ್ನಣೆಯ ಪಳ ಮಾತು ಅದನ್ನೇ ಅವರು ಹೇಳಿದ್ದು ಕನ್ನಡವೆಂದರೆ ಬರೀ ನುಡಿ ಹಿರಿದಿದೆ ಅದರ ಅರ್ಥ ಎಷ್ಟು ಸೊಗಸಾಗಿದೆ ನೋಡಿ ಕನ್ನಡದ ಮಾತು ಹಾಗಿದೆ ಅಂತನ್ಬಿಟ್ಟು ಎಷ್ಟು ಸೊಗಸಲ್ವೇನ್ರಿ ಕನ್ನಡದ ಮಾತು ಅಂತಂದರೆ ಅಷ್ಟು ಚೆನ್ನಾಗಿದೆ ಅಂತಂದ್ಬಿಟ್ಟು ಕನ್ನಡ ಅಂತಂದರೆ ಎಂಥವ್ರಿಗಾದ್ರೂ ರೋಮಾಂಚಿತರಾಗ್ತಾರೆ ಕನ್ನಡ ಭಾಷೆಯನ್ನು ಕೇಳಿಸ್ಕೊಳ್ಳೋದು ಅಂತಂದರೆ ರೋಮಾಂಚಿತರಾಗ್ತೀವಿ ಅಂತನ್ಬಿಟ್ಟು ಮಾತಾಡ್ತಿರ್ತಾರೆ ಕನ್ನಡದ ಸವಿ ಮಾತು ಕನ್ ಮನ್ನಣೆಯ ಪಳಮಾತು ಅಂತನ್ಬಿಟ್ಟು ಚೆನ್ನಾಗಿ ಹೇಳ್ತಾರೆ ವೆನೆ ಕುಣಿದಾಡುವುದು ಎನ್ನೆದೆ ಅಂತ ಹೇಳಿ ಕುವೆಂಪು ಅವ್ರು ಮಾತಾಡ್ತಾರೆ ಕನ್ನಡವೆನ ಕುಣಿದಾಡುವುದೆನ್ನದೆ ಕನ್ನಡ ಅಂತ ತಕ್ಷಣ ಕುಣಿದಾಡುತ್ತೆ ಅಂತ ಅನ್ಬಿಟ್ಟು ಮನ್ಸು ಅಷ್ಟೊಂದು ಸಂಭ್ರಮಿಸುತ್ತೆ ಅಂತ ಅನ್ಬಿಟ್ಟು ಹೇಳ್ತಾ ಇರೋದು ವೆನೆ ಕುಣಿದಾಡುವುದೆನ್ನದೆ ಕನ್ನಡ ಸರಸ್ವತಿಯು ನವಕಲ್ಪಲತೆಯು ಕನ್ನಡ ಸರಸ್ವತಿ ಅಂದ್ರೆ ಕನ್ನಡ ಭಾಷೆ ಕನ್ನಡ ಸಾಹಿತ್ಯ ಇವುಗಳನ್ನು ಕುರಿತು ಮಾತಾಡ್ತಾ ಇರೋದು ಅಂದ್ರೆ ಕನ್ನಡಿಗರ ಕನ್ನಡದ ಕನ್ನಡ ಭಾಷೆಯ ಶ್ರೇಷ್ಠತೆಯನ್ನ ಕುರಿತು ಮಾತಾಡ್ತಾ ಇರೋದು ಎಂತ ಅತ್ಯದ್ಭುತವಾದಂತಹ ಸರಸ್ವತಿಯ ಕೆಲಸ ಇಲ್ಲಾಗಿದೆ ಅಲ್ವಾ ಎಂಥ ಅದ್ಭುತವಾದಂತಹ ಕೊಡುಗೆಗಳು ಕನ್ನಡಕ್ಕೆ ದೊರಕಿದವೆ ಕನ್ನಡ ಕವಿಗಳಿಂದ ಬಹಳ ಅದ್ಭುತ ಅಲ್ವೇನ್ರಿ ಆರ್ ಅಂಕುಶ ಮಿಟ್ಟಡಂ ನೆನವುದೆನ್ನ ಮನಂ ವನವಾಸಿ ದೇಶಮ ಅಥವಾ ವನವಾಸಿ ದೇಶಮ ಅಂತೇಳಿ ಪಂಪ ಹೇಳ್ತಾನಲ್ಲ ಆ ರೀತಿಯ ಅಭೂತಪೂರ್ವವಾದ ಅಥವಾ ಆ ಥರದ್ದೊಂದು ವಿಶೇಷವಾದಂತಹ ಶ್ರೇಷ್ಠವಾದಂತಹ ಮಾತುಗಳನ್ನು ಹೇಳಿದವನು ಪಂಪ ಕವಿ ಕನ್ನಡದವನು ಇದನ್ನು ಹೇಳ್ಕೊಳ್ಳೋದಕ್ಕೆ ನಾವು ಸಂಭ್ರಮ ಅನ್ಸುತ್ತೆ ಕನ್ನಡ ಸರಸ್ವತಿಯು ನವಕಲ್ಪಲತೆಯು ನವಕಲ್ಪಲತೆಯಾಗಿದ್ದಾಳೆ ಭುವನೇಶ್ವರಿ ತಾಯಿ ಸರಸ್ವತಿ ಅಂತ ಕನ್ನಡದ ವರಚರಿತೆ ವಿಮಲಾ ಗಂಗಾ ಸರಿತೆ ವಿಮಲಾ ಗಂಗಾ ಪರಿಶುದ್ಧವಾದಂತಹ ಗಂಗಾ ನದಿಯ ಹಾಗೆ ಇದೆ ಅಂತ ಅನ್ಬಿಟ್ಟು ಹೇಳ್ತಾರ ನೋಡಿ ನೀರೆಂದರೆ ಬರಿ ನೀರಲ್ಲ ಇದು ಪಾವನ ತೀರ್ಥ ಅಂತ ಅಂದ್ಬಿಟ್ಟು ನಿಸಾರ್ ಅಹಮ್ಮದ್ ಅವರೇ ಮಾತಾಡ್ತಾರೆ ಎಲ್ಲಾದರೂ ಇರು ಎಂತಾದರೂ ಇದ್ರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತೇಳಿ ಮತ್ತೆ ಮತ್ತೆ ಕುವೆಂಪು ಅವರು ಹೇಳ್ತಾರೆ ಎಲ್ಲಾದರೂ ಇರು ಎಂತಾದರೂ ಇರು ಎಂದೆಂದಿಗೂ ನೀ ಕನ್ನಡವಾಗಿರು ಅಂತ ಅದ್ಭುತ ಅಲ್ವೇನ್ರಿ ನೀನ್ ಎಲ್ಲೇ ಹೋಗಿ ಯಾವುದೇ ನೀರು ಕೊಡಿದ್ರು ಕೂಡ ಅದು ಕಾವೇರಿ ನೀರು ಅನ್ನುವಂತ ಭಾವನೆ ನಿನ್ ಇದ್ರೆ ಕರ್ನಾಟಕದ ಒಳಗಡೆನೆ ಬಂದಾಗ ನಿನ್ನ ಅಭಿಮಾನ ಇರುತ್ತೆ ಅಂತ ಅದನ್ನ ಮಾತಾಡ್ತಾ ಇರೋದು ಬಹಳ ಸೊಕ್ಸಾಗಿದೆ ಆ ವಿಚಾರಗಳು ಕನ್ನಡದ ವರಚರಿತು ವಿಮಲಾ ಗಂಗ ಸರಿತೆ ಕನ್ನಡದ ಸಿರಿಪೆಂಪು ಎನಗೆ ನರುಗಂಪು ಕನ್ನಡದ ಸಿರಿಪೆಂಪು ಅಂತ ಕನ್ನಡದ ವೈಭವ ಇದೆಯಲ್ಲ ಕನ್ನಡ ಸಾಹಿತ್ಯ ಸಂಸ್ಕೃತಿಯ ವೈಭವ ಇದೆಯಲ್ಲ ಅಗ್ಗಳಿಕೆ ಇದೆಯಲ್ಲ ಅದು ಎನಗೆ ನರುಗಂಪು ಅದು ಸುವಾಸನೆ ಭರಿತವಾದಂತಹದ್ದು ಅಂತ ಸುವಾಸನೆಯನ್ನು ಎಲ್ಲರೂ ಕೂಡ ಮತ್ತೆ ಮತ್ತೆ ಸ್ವೀಕಾರ ಮಾಡಬೇಕು ಸೇವಿಸಬೇಕು ಅಂತ ಭಾವಿಸ್ತಾರಲ್ಲ ಆ ರೀತಿಯಾಗಿ ಕನ್ನಡದ ಸಿರಿಪೆಂಪು ಹೆಮ್ಮೆ ಅನ್ನುವಂಥದ್ದು ಇದೆಯಲ್ಲ ಕನ್ನಡದ ಶ್ರೇಷ್ಠತೆ ಅನ್ನುವಂಥ ಇದೆಯಲ್ಲ ಕನ್ನಡದ ಹೆಗ್ಗಳಿಕೆ ಅನ್ನುವಂಥದ್ದು ಇದೆಯಲ್ಲ ಅದು ಸದಾ ಕಾಲಕ್ಕೂ ಬೇಕು ಅನ್ನುವಂಥ ಸುವಾಸನೆಯುತವಾದದ್ದು ಅಂತ ಅಂದ್ಬಿಟ್ಟು ಬೆನಗಲ್ ರಾಮರಾವ್ ಅವರು ಹೇಳೋದು ಅಂತ ಅದ್ಭುತವಾದಂಥ ಮಾತುಗಳನ್ನು ಕಟ್ಕೊಡ್ತಾ ಇದ್ದಾರೆ ಮುಂದಕ್ಕೆ ನೋಡೋಣ ಕನ್ನಡದ ಸನ್ಮಾನವೆನಗದುವೆ ವರಮಾನ ಕನ್ನಡಿಗರ ಸ್ವತಂತ್ರವದೆ ಪರಮ ಮಂತ್ರ ಕನ್ನಡದ ಕೀರ್ತಿಯನ್ನ ಚಿತ್ತದ ಸ್ಫೂರ್ತಿ ಕನ್ನಡದ ಒಗ್ಗೂಟ ವೆನಗದ ಕಿರೀಟ ಬಹಳ ಸಕ್ಸಾಗಿ ಮಾತಾಡ್ತಾ ಇದ್ದಾರೆ ಕನ್ನಡದ ಸನ್ಮಾನ

ಅಂದ್ರೆ ಕನ್ನಡದ ಶ್ರೇಷ್ಠ ಎಲ್ಲೆಲ್ಲೂ ಪಸರಿಸಿದ್ರೆ ಅದಕ್ಕಿಂತಲೂ ಕೂಡ ವರಮಾನ ಶ್ರೇಷ್ಠತೆ ಗಳಿಕೆ ಅನ್ನುವಂಥದ್ದು ನನಗೆ ಬೇರೆ ಏನು ಇಲ್ಲತ್ತ ಬಿ ಎಂ ಶ್ರೀ ಒಂದ್ ಕಡೆ ಮಾತಾಡ್ತಾರೆ ಏನು ಅಂತಂದ್ರೆ ಒಂದು ಕೈಯಲ್ಲಿ ರಾಮಾಯಣವನ್ನು ಒಂದು ಕೈಯಲ್ಲಿ ಮಹಾಭಾರತವನ್ನು ಇಟ್ಕೊಂಡು ನಾನು ಇಡೀ ಜಗತ್ತಿನ ಸಾಹಿತ್ಯಕ್ಕೆ ಕನ್ನಡದಲ್ಲಿ ರಚನೆ ಆಗಿರುವಂತಹ ರಾಮಾಯಣವನ್ನ ಕನ್ನಡದಲ್ಲಿ ರಚನೆ ಆಗಿರುವಂತಹ ಮಹಾಭಾರತವನ್ನ ಹೇಳ್ತಾ ಇರೋದು ವಿಶೇಷವಾಗಿ ಪಂಪ ಭಾರತವನ್ನ ನಮ್ಮ ಕುಮಾರ ವ್ಯಾಸನ ಪಂಪ ಭಾರತವನ್ನ ಮತ್ತೆ ಮತ್ತಿತರ ಕವಿಗಳು ಬರೆದಿರುವಂತಹ ಅನೇಕ ಕೃತಿಗಳಿದೆಯಲ್ಲ ಅಂತ ಕೃತಿಗಳನ್ನ ಇಟ್ಕೊಂಡು ಅವ್ರು ಮಾತಾಡ್ತಾರೆ ಆ ದೃಶ್ಯಲ್ಲಿ ಇಟ್ಕೋತಾರೆ ಕನ್ನಡದಲ್ಲಿ ರಚನೆಯಾಗಿರುವಂತಹ ಇಂಥ ಕೃತಿಗಳನ್ನ ಇಟ್ಕೊಂಡು ನಾನು ಇಡೀ ಜಗತ್ತಿನ ಸಾಹಿತ್ಯಕ್ಕೆ ಸವಾಲಾಗ್ತೀನಿ ಇದನ್ನ ಮೀರಿಸುವಂತಹ ಯಾವುದಾದ್ರೂ ಶ್ರೇಷ್ಠವಾದಂತಹ ಕೃತಿಗಳಿದ್ರೆ ನನ್ನ ಗಮನಕ್ಕೆ ತನ್ನಿ ಅಂತ ಅನ್ಬಿಟ್ಟು ಹೇಳ್ತಾ ಅಂತ ಅದ್ಭುತ ರೀ ನಿಜವಾಗ್ಲೂ ಇಡೀ ಮನುಕುಲವೇ ಮೆಚ್ಚಿ ಒಗಳಬಹುದಾದಂತ ಸಾಹಿತ್ಯವನ್ನು ಕೊಟ್ಟಂತ ಕೀರ್ತಿ ಕನ್ನಡ ಭಾಷೆಗಿದೆ ಸರ್ವ ಜನಾಂಗದ ಶಾಂತಿಯ ತೋಟ ರಸಿಕರ ಕಂಗಳ ಸೆಳೆಯುವ ನೋಟ ಈ ಕರ್ನಾಟಕ ಅಲ್ವಾ ಎಷ್ಟು ಸೊಗಸಾಗಿದೆ ಜನಕನ ಓಲುವ ದೊರೆಗಳ ಧಾಮ ಗಾಯಕ ವೈಣಿಕ ರಾರಾಮ ಇಲ್ಲಿ ಈ ಈ ಹೇಗಿದೆ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದು ಕನ್ನಡ ನಾಡಿನ ವೈಭವವನ್ನು ಕುರಿತು ಮಾತಾಡ್ತಾ ಇರೋದು ಕನ್ನಡಿಗರ ಅದೇ ಪರಮ ಮಂತ್ರ ಕನ್ನಡಿಗರು ಸ್ವತಂತ್ರವಾಗಿದ್ದಾರೆ ಅದೇ ಪರಮ ಮಂತ್ರ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ಅದೇ ಶ್ರೇಷ್ಠವಾದ ಕನ್ನಡಿಗರು ಯಾವುದೇ ವಿಚಾರವನ್ನಾದರೂ ಸ್ವತಂತ್ರ ಭರಿತರಾಗಿ ಆಲೋಚನೆ ಮಾಡ್ತಾರೆ ಅವರ ಶ್ರೇಷ್ಠತೆ ಆಗಿದೆ ಅದನ್ನೇ ನಮ್ಮ ಶ್ರೀ ವಿಜಯ ಒಂದ್ ಕಡೆ ಮಾತಾಡ್ತಾನೆ ಸುಭಟರ್ಕಳ್ ಕವಿಗಳು ಸುಪ್ರಭುಗಳು ಅತ್ಯುಗ್ರರ್ ಗಂಭೀರರ್ ಗಂಭೀರ ಚಿತ್ತರ್ ಅಂತ ಅನ್ಬಿಟ್ಟು ಶ್ರೀ ವಿಜಯ ಮಾತಾಡ್ತಾನೆ ಕನ್ನಡಿಗರ ಮನಸ್ಥಿತಿಯನ್ನ ಕೊರತು ಅಥವಾ ಅವರ ವ್ಯಕ್ತಿತ್ವವನ್ನು ಕೊರತು ಕುರಿತೋದಯಂ ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಅಂತ ಪದ ನರಿದು ನುಡಿಯಲು ನುಡಿದುದನ್ನರಿದು ಆರೆಯುಲು ಆರ್ಪರ ನಾಡವರ್ಗಳ ಚದುರರ್ ನಿಜದಿಂ ಚದುರರ್ ಕುರಿತೋದದೆಯು ಕಾವ್ಯ ಪ್ರಯೋಗ ಪರಿಣಿತ ಮತಿಗಳ್ ಅಂತ ಮಾತಾಡ್ತಾನೆ ಕನ್ನಡಿಗರ ಆತ್ಮವಿಶ್ವಾಸವನ್ನ ಕನ್ನಡಿಗರ ಶ್ರೇಷ್ಠತೆಯನ್ನ ಕನ್ನಡಿಗರ ಅಗ್ಗಳಿಕೆಯನ್ನ ಕುರಿತು ಮಾತಾಡ್ತಾ ಇರುವಂಥದ್ದು ಶ್ರೀ ವಿಜಯ ಎಂಥ ಅದ್ಭುತ ಅಲ್ವೇನ್ರಿ ಕನ್ನಡಿಗರ ಸ್ವತಂತ್ರವಾದ ಪರಮ ಮಂತ್ರ ಕನ್ನಡದ ಕೀರ್ತಿ ಎನ್ನ ಚಿತ್ತದ ಸ್ಫೂರ್ತಿ ಕನ್ನಡದ ಕೀರ್ತಿ ಎನ್ನ ಚಿತ್ತದ ಸ್ಫೂರ್ತಿ ಕನ್ನಡಕ್ಕೆ ಕೀರ್ತಿ ಬಂದರೆ ನನ್ನ ಮನಸ್ಸಿಗೆ ಸದಾಕಾಲ ಸ್ಫೂರ್ತಿ ಆಗ್ತಾ ಇರುತ್ತೆ ಅಂತ ಕನ್ನಡವನ್ನು ಮತ್ತಷ್ಟು ಮಗದಷ್ಟು ಅಂದರೆ ಕನ್ನಡದಲ್ಲಿ ಹೇಳ್ದಂತಹ ಎಲ್ಲ ಸಾತ್ವಿಕ ವಿಚಾರಗಳು ಮತ್ತಿನ್ಯಾವ ಭಾಷೆಯಲ್ಲಿ ಅಷ್ಟು ಹೇಳಿಲ್ಲ ಅಂತ ಅನಿಸುತ್ತೆ ಹೇಳಿರಬಹುದು ಆದರೆ ಕನ್ನಡದಷ್ಟು ಹೇಳಿಲ್ಲ ಅಂತ ಅನಿಸುತ್ತೆ ಅಂತ ಅದ್ಭುತ ಮಾತಾಡ್ತಾ ಇರೋದು ಕನ್ನಡದ ಒಗ್ಗೂಟ ವೆನಗತೆ ಕಿರೀಟ ಕನ್ನಡದ ಎಲ್ಲರೂ ಕೂಡ ಒಕ್ಕೂಟದಿಂದ ಬಾಳ್ತಾ ಇದೆಯಲ್ಲ ಅಂದ್ರೆ ಕನ್ನಡದವರೇ ಅಷ್ಟು ಆಯ್ತಾ ಕನ್ನಡದವರೇ ಒಟ್ಟಾಗಿ ಬಾಳೋಣ ಅನ್ನುವಂತಹ ಕೂಡಿ ಬಾಳೋಣ ಅನ್ನುವಂತಹ ವಿಶೇಷವಾದಂತಹ ಧ್ಯೇಯವಾಕ್ಯದ ಮೇಲೆ ಬದುಕ್ತಾ ಇದ್ದಾರೆ ಆಯ್ತಾ ಕರುನಾಡು ಅಂತಂದ್ರೆ ಕರುಣೆ ಇರುವ ನಾಡು ಅಂತಲೇ ಅರ್ಥ ವಿದ್ವಾಂಸರು ಮಾತಾಡ್ತಾರೆ ಕರುಣೆ ಇರುವಂತ ನಾಡು ಕರುನಾಡು ಅಂತ ಅಂದ್ಬಿಟ್ಟು ಮಾತಾಡ್ತಾರೆ ಅಂದ್ರೆ ಇಲ್ಲಿರುವಂತ ಜನರ ಮನಸ್ಥಿತಿಯನ್ನ ಕುರಿತು ಮಾತಾಡ್ತಾ ಇರೋದು ನಾವೆಲ್ಲರೂ ಒಟ್ಟಾಗಿರೋಣ ಬನ್ನಿ ಇರೋದ್ರಲ್ಲಿ ಹಂಚ್ಕೊಂಡು ತಿನ್ನೋಣ ಬನ್ನಿ ಅಂತ ಹೇಳುವಂತಹ ರಾಜ್ಯ ನಮ್ದು ಆ ಥರದ್ದೊಂದು ಭಾಷೆ ಆ ರೀತಿಯ ಮನಸ್ಥಿತಿಯನ್ನ ನಮ್ಗೆ ಕೊಟ್ಟಿದ್ದು ನಮ್ಮ ಭಾಷೆ ಅಂತ ಮಾತಾಡ್ತಾ ಇರೋದು ಮುಂದಕ್ಕೆ ನೋಡೋಣ ಕನ್ನಡದ ಹೊಲಮಣ್ಣು ಎನಗೆ ನವನಿಧಿ ಹಣ್ಣು ಕನ್ನಡದ ತಿಳಿಜಲವು ಸುದಯ ಪಲ್ವಲವು ಕನ್ನಡದ ಹೂಗಿಡವು ಎನ್ನೊಡಲಿಗದೆ ತೊಡವು ಕನ್ನಡದ ಪಶು ಪಕ್ಷಿ ಚಲಿವಿಗದೆ ಸಾಕ್ಷಿ ಕನ್ನಡ ನಾಡಿನಲ್ಲಿರುವಂತಹ ವಿಚಾರಗಳನ್ನ ವಿಶೇಷಗಳನ್ನ ಮಾತಾಡ್ತಾರೆ ಕನ್ನಡದ ಹೊಲಮಣ್ಣು ಎನಗೆ ನವನಿಧಿ ಹಣ್ಣು ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರೆ ಅರೆ ಕನ್ನಡದ ಹೊಲಮಣ್ಣು ಎನಗೆ ನವನಿಧಿ ಅಂತ ಅಂತಾರೆ ಕರ್ನಾಟಕದಲ್ಲಿ ಮಾತ್ರ ಶ್ರೀಗಂಧ ಬೆಳೆಯೋದು ಅಂತ ಅನ್ಬಿಟ್ಟು ಮಾತಾಡ್ತಾರೆ ಹೌದು ಶ್ರೀಗಂಧ ಬೆಳೆಯೋದು ಅದಕ್ಕೆ ಆ ಗಂಧದ ಗುಡಿ ಅಂತ ಅನ್ಬಿಟ್ಟು ನಮ್ಮ ಕರ್ನಾಟಕವನ್ನ ಕರೀತಾರೆ ಗಂಧದ ಗುಡಿ ಅಂತ ಅನ್ಬಿಟ್ಟು ಆಮೇಲೆ ನೋಡಿ ಕನ್ನಡದ ಹೊಲ ಮಣ್ಣು ಏನ್ರಿ ಹೊಲ ಮಣ್ಣು ಅದರಲ್ಲಿ ಏನು ಶ್ರೇಷ್ಠತೆ ಇದೆ ಅಂತ ಅನ್ಬಿಟ್ಟು ಮಾತಾಡ್ತಾ ಇರ್ಬೋದು ವಿಶೇಷವಾದ ಎಲ್ಲಾ ಬೆಳೆಗಳನ್ನು ಬೆಳೆಯೋದಕ್ಕೆ ಅವಕಾಶ ಕೊಟ್ಟಿರುವಂತಹ ಪ್ರಾದೇಶಿಕ ಪರಿಸರ ಇದ್ರೊಳಗಡೆ ಇದೆ ಅದಕ್ಕೆ ಕುವೆಂಪು ಅವ್ರು ಹೇಳ್ತಾ ಇರೋದು ಕರ್ನಾಟಕವೆಂಬುದೇನ್ ಬರಿಯೇ ಹೆಸರ ಮಣ್ಣಿಗೆ ನೋಡಿ ಈ ಹೆಸರೇ ಬರಿಯ ಮಣ್ಣಿಗೆ ಅಂತ ಕರ್ನಾಟಕವೆಂಬುದೇನ್ ಹೆಸರೇ ಬರಿಯ ಮಣ್ಣಿಗೆ ಶಕ್ತಿ ಕಣ ಸಿಡಿಲ ಕಣ ಮಂತ್ರ ಕಣ ದೇವಿ ಕಣ ಅಂತನ್ಬಿಟ್ಟು ಹೇಳ್ತಾರಲ್ಲ ಎಂತ ಅದ್ಭುತ ರೀ ಬರೀ ಮಣ್ಣು ಅಂತಲ್ಲ ಆ ಮಣ್ಣಿಗೆ ಹೆಸರಿಟ್ಟಿದ್ದೀವಿ ಅಂತಲ್ಲ ಭೂ ಪ್ರಾಂತ್ಯಕ್ಕೆ ಹೆಸರಿಟ್ಟಿದ್ದೀವಿ ಅಂತಲ್ಲ ಅದನ್ನ ನಾವು ಭಾವನಾತ್ಮಕವಾಗಿ ನೋಡಿ ಅದಕ್ಕೊಂದು ಶಕ್ತಿಯನ್ನ ಆವಾಹಿಸಿ ನೋಡುವಂತಹ ಗುಣ ಕನ್ನಡಿಗರಿಗೆ ಇದೆ ಅಂತ ಅನ್ಬಿಟ್ಟು ಚೆನ್ನಾಗಿ ಹೇಳ್ತಾ ಇದ್ದಾರೆ ಅಲ್ವಾ ಎಷ್ಟು ಸೊಗಸಾಗಿದೆ ರೀ ಕುವೆಂಪು ಅವ್ರು ಮುಂದುವರೆದ ಹೇಳ್ತಾರೆ ಕನ್ನಡದ ಬಗ್ಗೆ ಕನ್ನಡ ಕನ್ನಡದ ಶ್ರೇಷ್ಠತೆ ಬಗ್ಗೆ ಯಮನಾದರೂ ಸರಿಯೇ ಗೊತ್ತಾಯ್ತಾ ಕನ್ನಡದಲ್ಲಿ ಕರೆದ ಕುಣ್ಕಂಡು ಬರ್ತೀನಿ ಗೊತ್ತಾಯ್ತಾ ಕನ್ನಡದಲ್ಲಿ ಕರೀಲಿಲ್ಲ ಬರಲ್ಲ ಅಂತ ಅಂದ್ಬಿಡ್ತೀನಿ ಅಂತ ಹೇಳಿ ಕುವೆಂಪು ಅವರು ಕನ್ನಡ ಭಾಷೆಯನ್ನ ಯಮನ ಆಧರಿಸ್ರಿ ಅವನು ಕನ್ನಡದಲ್ಲೇ ಕರಿಬೇಕು ನನ್ನನ್ನ ಹಾಗೆ ಮಾತ್ರ ಹೋಗೋದು ನಾನು ಅಂತ ಹೇಳ್ತಾ ಇರೋದು ಎಂತ ಅದ್ಭುತ ಅಲ್ವೇನ್ರಿ ಇವೆಲ್ಲ ವಿಚಾರಗಳು ಕನ್ನಡದ ತಿಳಿ ಜಲವು ಸುದಯ ಪಲ್ವಲವು ಅಂತ ಕನ್ನಡದ ತಿಳಿ ಜಲ ಕನ್ನಡ ನಾಡಿನಲ್ಲಿ ಹರಿಯುವಂತಹ ಈ ತಿಳಿ ಜಲ ಇದೆಯಲ್ಲ ಕಾವೇರಿ ನದಿ ಆಗಿರ್ಬೋದು ತುಂಗಭದ್ರ ಆಗಿರ್ಬೋದು ಮತ್ತೆ ಬೇರೆ ಬೇರೆ ನದಿಗಳಾಗಿರ್ಬೋದು ಇವೆಲ್ಲವೂ ಕೂಡ ಜೀವನದಿಗಳಾಗಿ ಕನ್ನಡ ನಾಡು ಸಮೃದ್ಧವಾಗಿರೋದಕ್ಕೆ ಕನ್ನಡಿಗರು ಸಮೃದ್ಧವಾಗಿರೋದಕ್ಕೆ ಎಲ್ಲಾ ರೀತಿಯ ವಿಶೇಷ ಬೆಳೆಗಳನ್ನು ಬೆಳೆಯೋದಕ್ಕೆ ಅನುವು ಮಾಡಿಕೊಟ್ಟಿರುವಂತಹ ಜಲನಿಧಿಯಾಗಿದೆ ಕನ್ನಡದ ನಾಡಿನಲ್ಲಿ ಅರಿತಾ ಇರುವಂತಹ ಆ ನದಿಗಳು ಅಂತ ಕನ್ನಡದ ಹೂ ಗಿಡವು ಎನ್ನೊಡಲಿಗದೆ ತೊಡವು ನನಗದೇ ಆಭರಣ ಅಂತ ಅಂದ್ಬಿಟ್ಟು ಮಾತಾಡ್ತಾ ಇರೋದೆ ಕನ್ನಡದ ಹೂ ಗಿಡವು ಕನ್ನಡದ ಹೂ ಗಿಡ ಇದೆಯಲ್ಲ ಅದು ಕನಕಾಂಬರ ಇದೆ ಮಲ್ಲಿಗೆ ಇದೆ ಸಂಪಿಗೆ ಇದೆ ಮರುಗ ಇದೆ ಪಚ್ಚೆ ದವನಗಳಿದ್ದಾವೆ ಎಂತ ಅದ್ಭುತವಾದಂತಹ ಗಿಡಗಳೆಲ್ಲ ಇದ್ದಾವೆ ರೀ ಅಲ್ವಾ ಎಂಥ ಕಂಪನ್ನ ಸೂಸುವಂತಹ ಗಿಡಗಳೆಲ್ಲ ಇದ್ದಾವೆ ಕನ್ನಡದ ಪಶು ಪಕ್ಷಿ ಚಲಿವಿ ಸಾಕ್ಷಿ ಕನ್ನಡದ ಪಶು ಪಕ್ಷಿ ಕನ್ನಡದ ಪಕ್ಷಿ ನೀಲಕಂಠ ಅಂತ ಅಂದ್ಬಿಟ್ಟು ಕರಿತೀವಿ ಮತ್ತೆ ಕರ್ನಾಟಕದಲ್ಲಿ ಇರುವಂತಹ ಅನೇಕ ವಿಶೇಷವಾದಂತಹ ಪಕ್ಷಿಗಳಿದಾವೆ ಆಮೇಲೆ ದೇಶ ವಿದೇಶಗಳಿಂದೆಲ್ಲ ಬೇರೆ ಬೇರೆ ಸಾವಿರಾರು ಕಿಲೋಮೀಟರ್ ಬಂದು ಕನ್ನಡ ನಾಡಿನಲ್ಲಿ ನೋಡಿ ಕೊಕ್ಕರ ಬೆಳ್ಳೂರು ಅಂತ ಕರಿತೀವಿ ಅಲ್ಲಿಗೆ ಬಂದು ದೇಶ ವಿದೇಶಗಳಿಂದ ಸಾವಿರಾರು ಕಿಲೋಮೀಟರ್ಗಳಿಂದ ಆರ್ಕೊಂಡು ಬಂದು ಇಲ್ಲಿಗೆ ಬಂದು ಮರಿ ಮಾಡ್ಕೊಂಡು ಅವ್ರ ಸಂತಾನವನ್ನು ಅಕ್ಕಿಗಳನ್ನು ಆರಿಸ್ಕೊಂಡು ಹೋಗ್ತಾ ಹೋಗ್ತಾವಂತೆ ಅಂದರೆ ಕರ್ನಾಟಕದಲ್ಲಿರುವಂತ ಸ್ಥಳ ಈ ಪ್ರಾದೇಶಿಕ ವಾತಾವರಣ ಅಷ್ಟೊಂದು ಸುಭಿಕ್ಷವಾದದ್ದು ಅನ್ನುವಂಥದ್ದು ಪ್ರಾಣಿ ಪಕ್ಷಿಗಳಿಗೂ ಅರಿವಾಗಿದೆ ಅದು ಬಹಳ ಮುಖ್ಯ ಅಂದ್ರೆ ಕರ್ನಾಟಕದಲ್ಲಿರುವಂತಹ ಸುಭಿಕ್ಷತೆ ಬೇರೆ ಕಡೆ ಇಲ್ಲ ಅಂತ ಅಥವಾ ಕನ್ನಡಿಗರಲ್ಲಿರುವಂತಹ ಸಾಂಸ್ಕೃತಿಕ ಮನೋಭಾವ ಅಥವಾ ಸಾತ್ವಿಕ ಮನೋಭಾವ ಬೇರೆ ಕಡೆ ಇಲ್ಲ ಅನ್ನುವಂಥದ್ದು ಸಹಜವಾಗಿ ಪ್ರಕೃತಿಗೂ ಗೊತ್ತು ಅಂತ ಹೇಳ್ತಾರೆ ನೋಡಿ ಮುಂದಕ್ಕೆ ಕನ್ನಡದ ಹೂ ಗಿಡವು ಅದೇ ತೊಡವು ಕನ್ನಡದ ಹೂ ಗಿಡ ಎಲ್ಲವೂ ಕೂಡ ಅದೇ ನನಗೆ ತೊಡವು ಅಂತ ಅಂದ್ಬಿಟ್ಟು ಹೇಳ್ತಾರೆ ಕನ್ನಡದ ಪಶು ಪಕ್ಷಿ ಚಳಿವುಗದೆ ಸಾಕ್ಷಿ ಅಂತ ಅದ್ಭುತವಾಗಿದೆ ರೀ ಮುಂದಕ್ಕೆ ಕನ್ನಡಿಗರ ಅತಿಶಯವು ಭುವನೇಶ್ವರಿಯ ದಯವು ಕನ್ನಡಿಗರಿಗೆ ಜಯವು ಕೃಷ್ಣನಾಶ್ರಯವು ಕನ್ನಡದ ಜನಕುಲವು ಎನ್ನ ತೋಳಿಗೆ ಬಲವು ಕನ್ನಡಾಂಬೆಯ ಮುಕ್ತಿ ರಾಮನುತ ಶಕ್ತಿ ಅಂತ ಅನ್ಮಟ್ಟು ಹೇಳ್ತಾರೆ ಬಹಳ ಸೊಸಾಗಿ ಹೇಳ್ತಾ ಇದ್ದಾರೆ ಇದು ಕೂಡ ಕನ್ನಡಿಗರ ಬಗ್ಗೆನೆ ಮಾತಾಡ್ತಾ ಇರೋದು ಈ ಕನ್ನಡಿಗರ ಹೆಚ್ಚುಗಾರಿಕೆ ಇದೆಯಲ್ಲ ಈ ಕನ್ನಡಿಗರ ಶ್ರೇಷ್ಠತೆ ಇದೆಯಲ್ಲ ಹೇಗೆ ಸಾಧ್ಯ ಆಗ್ತಾ ಇದೆ ನೀರು ಕೇಳಿದ್ರೆ ಪಾನ್ಕನೆ ಕೊಡುವಂತಹ ಈ ಬುದ್ಧಿ ಇವ್ರಿಗೆ ಹೆಂಗ್ ಬಂತು ಅಂತಂದ್ರೆ ಭುವನೇಶ್ವರಿಯ ದಯವು ಅಂತ ಈ ಕನ್ನಡಿಗರ ಈ ಅತಿಶಯವಾದಂತಹ ಹೆಚ್ಚುಗಾರಿಕೆಯ ತಿಳಿವಳಿಕೆ ಹೇಗ್ ಸಾಧ್ಯ ಆಯ್ತು ಅಂತಂದ್ರೆ ಈ ಮಣ್ಣಿನ ಗುಣ ಆದರೆ ಯಾರು ಹೇಳ್ಕೊಟ್ಟು ಬಂದದ್ದಲ್ಲ ಹೇಳಿಕೊಟ್ಟ ಮಾತು ಅಥವಾ ಕಟ್ಟಿಕೊಟ್ಟ ಬುತ್ತಿ ಎಷ್ಟು ದಿನ ಬರ್ತವೆ ಬರಲ್ಲ ಇದು ಸಹಜವಾಗೇ ಬಂದಿದ್ದು ಅಂತ ಮಣ್ಣಿನ ಗುಣ ಅಂತೇಳಿ ಕರೀತಾರೆ ಅದು ಕನ್ನಡಿಗರ ಅತಿಶಯವು ಕನ್ನಡಿಗರ ಈ ಹೆಚ್ಚುಗಾರಿಕೆ ಅನ್ನುವಂಥದ್ದು ಯಾವ್ದ್ರಲ್ಲಾದ್ರೂ ಯಾವ ವಿಷಯದಲ್ಲಾದ್ರೂ ಆಗಿರಬಹುದು ಆ ಹೆಚ್ಚುಗಾರಿಕೆ ಭುವನೇಶ್ವರಿಯ ದಯವು ಭುವನೇಶ್ವರಿ ತಾಯಿಯ ದಯೆಯಿಂದ ಅದೆಲ್ಲ ಸಾಧ್ಯ ಆಗಿರೋದು ಕನ್ನಡಿಗರಿಗೆ ಜಯವು ಕನ್ನಡಿಗರಿಗೆ ಜಯವು ಕೃಷ್ಣನಾಶ್ರಯವು ಕೃಷ್ಣನಾಶ್ರಯದಿಂದ ಕೃಷ್ಣ ಕೃ ಕೃಪಾ ಕಟಾಕ್ಷದಿಂದ ಕನ್ನಡಿಗರಿಗೆ ಸದಾ ಕಾಲವು ಜಯವೇ ಸಿಗ್ತಾ ಇದೆ ಯಾಕಂದರೆ ಸದಾ ಕಾಲ ಒಳ್ಳೆಯದನ್ನೇ ಸ್ಮರಿಸ್ತಾರೆ ಕೃಷ್ಣ ಜಪವನ್ನು ಮಾಡ್ತಾರೆ ಅಂತ ಅಂದ್ಬಿಟ್ಟು ಹೇಳ್ತಾ ಇರೋದು ಸೊಗಸಾಗಿದೆ ರೀ ವಚನ ಸಾಹಿತ್ಯವನ್ನು ಕೊಟ್ಟರು ದಾಸ ಸಾಹಿತ್ಯವನ್ನು ಕೊಟ್ಟರು ಎಂಥ ಅದ್ಭುತವಾದಂಥ ವಿಚಾರವನ್ನು ಇದು ನಮ್ಮ ಕುಮಾರವ್ಯಾಸ ಕೃಷ್ಣನನ್ನೇ ತನ್ನ ಕೃತಿಯ ನಾಯಕನನ್ನಾಗಿ ಮಾಡ್ಕೊಂಡು ಹೇಳ್ತಾನೆ ನಾನು ಹೇಳ್ದೆ ಆಗ್ಲೇ ಹೇಳ್ದೆ ಕನ್ನಡದ ಹಿರಿಯ ವಿದ್ವಾಂಸರೊಬ್ರು ನಾನು ಹೇಗೆ ಕೃಷ್ಣ ಕೃಷ್ಣ ಅಂತೇಳಿ ನನ್ನ ಸಾವಿನ ಕಾಲದಲ್ಲಿ ನನ್ನ ನಾಲಿಗೆ ಅವನ ಹೆಸರನ್ನು ತೆಗೆದುಕೊಳ್ತದೋ ಆ ಪರಮಾತ್ಮನ ಹೆಸರು ತಗೊಳ್ತದೋ ಆ ಸ್ಥಾನದಲ್ಲಿ ನಾನು ಕನ್ನಡ ಕನ್ನಡ ಅಂತ ಅಂತೀನಿ ಅಂತ ಅನ್ಬಿಟ್ಟು ಹೇಳಿದ್ರು ಕೃಷ್ಣ ಮತ್ತು ಕನ್ನಡ ಎರಡು ಬೇರೆ ಬೇರೆ ಅಲ್ಲ ಅನ್ನುವಂಥ ತಿಳುವಳಿಕೆನೂ ಕೂಡ ಆಯಿತು ಅಂದ್ರೆ ಅತ್ಯಂತ ಭಕ್ತಿಪೂರ್ವಕವಾಗಿ ನಾನು ನಮಸ್ಕರಿಸುವಂಥ ಕೃಷ್ಣನ ಒಂದೇ ಅಷ್ಟೇ ಪ್ರೀತಿಯಿಂದ ಭಕ್ತಿಪೂರ್ವಕವಾಗಿ ನಮಸ್ಕರಿಸುವ ಗೌರವಿಸುವಂಥ ಸ್ಥಾನದಲ್ಲಿ ನಾನು ಕನ್ನಡ ಭಾಷೆಯನ್ನು ಇಡ್ತೀನಿ ಅಂತ ಹೇಳ್ತಾ ಕನ್ನಡದ ಜನಕುಲವು ಎನ್ನ ತೋಳಿಗೆ ಬಲವು ಕನ್ನಡಿಗರೆಲ್ಲರೂ ಒಟ್ಟಾಗಿ ಬಂದ್ರೆ ಪ್ರತಿಯೊಬ್ಬರಿಗೂ ಶಕ್ತಿ ಅಲ್ವೇನ್ರಿ ಕನ್ನಡಿಗರು ಒಂದಾಗಬೇಕು ಅಂತ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅಂತೇಳಿ ಅದಕ್ಕೆ ಎಲ್ಲರೂ ಹೇಳೋದು ಕವಿಗಳೆಲ್ಲ ಆಡೋದು ಅಂತ ಕನ್ನಡದ ಜನಕುಲವು ಎನ್ನ ತೋಳಿಗೆ ಬಲವು ಕನ್ನಡಾಂಬೆಯ ಮುಕ್ತಿ ರಾಮನದ ಶಕ್ತಿ ಶ್ರೇಷ್ಠನಾದಂತಹ ಆ ರಾಮನ ಶಕ್ತಿ ನಮ್ಮ ಕನ್ನಡಾಂಬೆಯ ಮುಕ್ತಿ ಅಂತ ಅನ್ಬಿಟ್ಟು ಹೇಳ್ತಾ ಇರೋದು ಬಹಳ ವಿಶೇಷವಾಗಿ ಈ ಕನ್ನಡಾಂಬೆಯ ಹಿರಿಮೆ ಅನ್ನುವಂತಹ ಈ ಪದ್ಯದ ಒಳಗಡೆ ಬೆನಗಲ್ ರಾಮರಾವ್ ಅವರು ಕನ್ನಡ ಕನ್ನಡಿಗರ ಕರ್ನಾಟಕದ ವಿಶೇಷವನ್ನ ಕುರಿತು ಮಾತಾಡ್ತಾ ಇರೋದು ಪ್ರಿಯ ವಿದ್ಯಾರ್ಥಿಗಳೇ ಈ ಪದ್ಯ ಇಲ್ಲಿಗೆ ಮುಕ್ತಾಯ ಆಗುತ್ತೆ ನಾನು ಅನ್ಕೊಂಡಿದ್ದೀನಿ ಈ ಪದ್ಯವನ್ನು ಕೇಳಿಸಿಕೊಳ್ಳುವುದರ ಮೂಲಕ ನಿಮ್ಮಲ್ಲಿರುವಂತಹ ಕನ್ನಡ ಪ್ರೇಮವನ್ನು ಹೆಚ್ಚು ಮಾಡ್ಕೋತೀರಿ ಅಂತ ಅನ್ಕೋತೀರಿ ಹೆಚ್ಚು ಮಾಡ್ಕೋತೀರಿ ಕನ್ನಡಿಗರನ್ನ ಪ್ರೀತಿಸುವಂಥ ಗುಣ ಬರುತ್ತೆ ನಿಮಗೆ ಕನ್ನಡ ನಾಡನ್ನ ಸುಭಿಕ್ಷವಾಗಿ ಇಟ್ಕೊಳ್ಳುವಂತಹ ಬುದ್ಧಿ ಬರ್ಲಿ ನಿಮಗೆ ಆ ತರದೊಂದು ತಿಳುವಳಿಕೆ ಬಂದು ಕರ್ನಾಟಕ ಬೆಳೀಲಿ ಕನ್ನಡ ಭಾಷೆ ಬೆಳಿಲಿ ಮತ್ತು ಉಳಿಲಿ ಅಂತೇಳಿ ಕೇಳ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೇದಾಗ್ಲಿ ಮತ್ತೆ ಸಿಗೋಣ ನಮಸ್ಕಾರ